ನಮ್ಮ ಗೀತ ಗ್ರೂಪಿಗೆ ಸ್ವಾಗತ. ನಾನು ಇವತ್ತಿನ ದಿವಸ ಒಂದು ಪ್ರಾರಂಭಿಕ ಕಾಯ್ದವನ್ನು ಹೇಳ್ಕೊಡ್ತಾ ಇದ್ದೀನಿ. ಅದು ಹೇಗಿದೆ ಅಂದರೆ, ಧಾ ಧಾ ತಿ ಟ ಧಾ ಧಾ ತಿನ್ ನ ತಾ ತಾ ತಿ ಟ ಧಾ ಧಾ ಧಿನ್ ನ. ಇದು ತೀನ್ ತಾಳದ ಒಂದು ಪ್ರಾರಂಭಿಕವಾದಂಥ ಒಂದು ಕಾಯ್ದ. ಇದನ್ನು ನುಡಿಸೋದ್ರಿಂದ ಒಂದನೇದಾಗಿ ಕಾಯ್ದ ರಚನೆ ಹೇಗಿದೆ, ಕಾಯ್ದ ಹೇಗಿದೆ ಹೇಳೋದು ಗೊತ್ತಾಗತ್ತೆ. ಇನ್ನೊಂದು, ಕೈ ತುಂಬ ಚೆನ್ನಾಗಿ ರೆಡಿ ಆಗತ್ತೆ. ಧಾ ಧಿನ್ ತಿ ಟ ಎಲ್ಲದು ನಿಧಾನವಾಗಿ ನುಡಿಸೋದ್ರಿಂದಾಗಿ ಕರೆಕ್ಟಾಗಿ ಅಭ್ಯಾಸ ಆಗತ್ತೆ. ಧಾ ನುಡಿಸ್ಬೇಕಿದ್ರೆ ನಮ್ಮ ಬಲಗೈಯ ಉಂಗುರ ಬೆರಳು ಶಾಯಿತಾಗಿರಬೇಕು, ಮಧ್ಯ ಬೆರಳು ಮೇಲೆತ್ತಿರಬೇಕು, ತೋರುಗಳಿಂದ ಹೀಗೆ ನಾನು ನುಡಿಸ್ತೀವಲ್ಲ ಅದ್ರ ಜೊತೆ ಲೆಫ್ಟ್ ಹ್ಯಾಂಡಲ್ಲಿ ಎಡಕಿನ ಕೈಯಲ್ಲಿ ಗೇನ ಜೊತೆಯಲ್ಲಿ ಸೇರಿಸಿ ನುಡಿಸ್ಬೇಕು. ಝಾ 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 ಟಿ ಟ ಝಾ ಝಾ ತಿನ್ ನ ಚಾ ಚಾ ಟಿ ಟ ಝಾ ಝಾ ಧಿನ್ ನ. ಇಲ್ಲಿ ತೀಟವನ್ನ ಈ ತರ ತೀಟ ತಗೊಳ್ಳೋದ್ರಿಂದಾಗಿ ಕೈಯಲ್ಲಿ ಶುದ್ಧತೆ ಜಾಸ್ತಿ ಬರಬಹುದು. ಇನ್ನೊಂಥರ ತೀಟ ಅಂದ್ರೆ ತಿ ಟ, ಇದು ಜೋರಾಗಿ ವಜನ್ದಾರ ಕೇಳಿಸುತ್ತೆ. ಝಾ ಝಾ ತಿ ಟ ಧಾ ಧಾ ತಿನ್ ನ ಚಾ ಚಾ ತಿ ಟ ಧಾ ಧಾ ತಿನ್ ನ. ಇದರ ಅಕ್ಷರವನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಝಾ ಝಾ ತಿ ಟ, ತಿ ಅಂದ್ರೆ ಈ ಮೂರು ಬೆರಳುಗಳನ್ನ ಶಾಯಿಯ ಮಧ್ಯ ಭಾಗದಲ್ಲಿ ಹೀಗೆ ಹೊಡಿಬೇಕು. ಟಿ ಟ ಮತ್ತೆ ಝಾ ಝಾ ತಿನ್ ನ ತಿನ್ ನ ತಿನ್ ಇದು ನ ತಾ ತಾ ಇದು ಒಂದೇ, ಇಲ್ಲಿ ಎಡಕಿನ ಕೈಯನ್ನು ಬಳಸುವ ಹಾಗಿಲ್ಲ. ಇಲ್ಲಿ ತಾ ತಾ ಇಲ್ಲಿಂದ ಮುಂದೆ ಮತ್ತೆ ಎಡಗೈ ಬಲಗೈ ಎರಡು ಸೇರುತ್ತೆ. ಧಾ ಧಾ ಧಿನ್ ನ ಧಾ ಧಾ ತಿ ಟ ಧಾ ಧಾ ತಿನ್ ನ ತಾ ತಾ ತಿ ಟ ಧಾ ಧಾ ಧಿನ್ ನ ಧಾ ಧಾ ತಿ ಟ ಧಾ ಧಾ ಧಿನ್ ನ ತಾ ತಾ ತಿ ಪ್ರಕಾರಗಳು ಪಲ್ಟ ಅಂತ ಹೇಳ್ತಾರೆ. ಮೊದಲನೇ ಪಲ್ಟ ಧಾ ಧಾ ತಿ ಟ ಧಾ ಧಾ ತಿ ಟ ಧಾ ಧಾ ತಿ ಟ ಧಾ ಧಾ ತಿನ್ ನ ಚಾ ಚಾ ತಿ ಟ ಚಾ ಚಾ ತಿ ಟ ಧಾ ಸ್ವಲ್ಪ ವೇಗವಾಗಿ ನುಡಿಸುವಾಗ